ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ಯ ಪೂರ್ಣಾವಧಿ ಮುಖ್ಯಮಂತ್ರಿ ಅನ್ನುವಂಥ ವಿಚಾರ ಚರ್ಚೆಯಾಗ್ತಾ ಇದೆ. ಮೊನ್ನೆ ತಾನೇ ಎಸ್ ಸಿ ಮಹಾದೇವಪ್ಪ, ಇನ್ನು ಎಂ ಬಿ ಪಾಟೀಲ್ ಇವರೆಲ್ಲ ಇದ್ರ ಬಗ್ಗೆ ಮಾತನಾಡಿದರು. ಈಗ ಸ್ವತಃ ಸಿಎಂ ಕೂಡ ಮಾತನಾಡಿದ್ದಾರೆ. ಕೈ ಪಾಳೆಯದಲ್ಲಿ ಪೂರ್ಣಾವಧಿ ಮುಖ್ಯಮಂತ್ರಿ ವಿಚಾರ ಈಗ ಚರ್ಚೆಯಾಗ್ತಾ ಇದೆ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿನಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ತಮ್ಮ ಆಪ್ತರು ಮಾತನಾಡಿದ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಿಸಿ ಪರೋಕ್ಷವಾಗಿ ಮಾತನಾಡಿದ್ದಾರೆ. ಪೂರ್ಣಾವಧಿ ಮುಖ್ಯಮಂತ್ರಿ ನಾನೇ ಅನ್ನೋದನ್ನು ಪರೋಕ್ಷವಾಗಿ ಹೇಳಿಕೊಂಡಿದ್ದಾರೆ. ಆ ಮೂಲಕ ಡಿ ಕೆ ಬ್ರದರ್ಸಿಗೆ ಶಾಕ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಜಾಪ್ರಭುತ್ವದ ಅನುಸಾರ ನನ್ನನ್ನು ಆಯ್ಕೆ ಮಾಡಲಾಗಿದೆ ಅಂತ ಸಿದ್ದರಾಮಯ್ಯ ಹೇಳಿರೋದು. ಸಮ್ಮಿಶ್ರ ಸರ್ಕಾರ ಅಲ್ಲ ಇದು, ನಮ್ಮಲ್ಲಿ 135 ಶಾಸಕರಿದ್ದಾರೆ, ಆ ಶಾಸಕರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳೋ ಮುಖಾಂತರ 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋದನ್ನು ಪರೋಕ್ಷವಾಗಿ ಹೇಳ್ಕೊಂಡಂಗೆ ಕಾಣಿಸ್ತಾ ಇದೆ. ಆ ಮೂಲಕ ಈ ಚರ್ಚೆ ಏನು ಸಾಗ್ತಾ ಇದೆ, ಮೊನ್ನೆ ತಾನೇ ಸಿದ್ದರಾಮಯ್ಯ ಅವರ ಆಪ್ತರು ಮಾತನಾಡಿದಂಥ ವಿಚಾರ ಚರ್ಚೆಯಾಗಿತ್ತು. ಅದರ ಮುಂದುವರಿದ ಭಾಗದ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಕಾಣಿಸ್ತಾ ಇದೆ. ನೋಡಿ, ಡೆಮಾಕ್ರೆಟಿಕ್ ಆಗಿ ನನ್ನನ್ನು ಎಲೆಕ್ಟ್ ಮಾಡಿದ್ದಾರೆ. ವಿ ಆರ್ ಇನ್ ಡೆಮಾಕ್ರಸಿ. ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಆಲ್ ದೋಸ್ ಕ್ವಶನ್ ಡಸ್ ನಾಟ್ ಅರೈಸ್ ಅಟ್ ಆಲ್. ಇಟ್ ಇಸ್ ನಾಟ್ ಎ ಕೊಲಿಷನ್ ಗೌರ್ಮೆಂಟ್. ವಿ ಕಾಂಗ್ರೆಸ್ ಪಾರ್ಟಿ ಗಾಟ್ 136 ಸೀಟ್ಸ್. MLA ಸೆಲೆಕ್ಟೆಡ್ ಮೀ. ಆಲ್ ದೋಸ್ ಕ್ವಶನ್ ಡಸ್ ನಾಟ್ ಅರೈಸ್ ಅಟ್ ಆಲ್. ನೋಡಿ, ಡೆಮಾಕ್ರೆಟಿಕ್ ಆಗಿ ನನ್ನನ್ನು ಎಲೆಕ್ಟ್ ಮಾಡಿದ್ದಾರೆ. ವಿ ಆರ್ ಇನ್ ಡೆಮಾಕ್ರಸಿ. ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಆಲ್ ದೋಸ್ ಕ್ವಶನ್ ಡಸ್ ನಾಟ್ ಅರೈಸ್ ಅಟ್ ಆಲ್. ಇಟ್ ಇಸ್ ನಾಟ್ ಎ ಕೊಲಿಷನ್ ಗೌರ್ಮೆಂಟ್. ವಿ ಕಾಂಗ್ರೆಸ್ ಪಾರ್ಟಿ ಗಾಟ್ 136 ಸೀಟ್ಸ್. MLA ಸೆಲೆಕ್ಟೆಡ್ ಮೀ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸಿದ್ದರಾಮಯ್ಯ ಅವರು ಮಾತನಾಡಿದ್ದನ್ನ ಗಮನಿಸ್ತಾ ಇದ್ದೀವಿ. MLAs ಎಲೆಕ್ಟೆಡ್ ಮೀ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅಂದ್ರೆ ಇದು ಡಿ ಕೆ ಶಿವಕುಮಾರ್ ಟೀಮಿಗೆ ಕೊಡ್ತಾ ಇರುವಂತ ಸಂದೇಶನ? ರಕ್ಷಿತ್, ಬಹಳ ಮುಖ್ಯವಾಗಿರುವಂತದ್ದು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಪೂರ್ಣಾವಧಿ ಸಿಎಂ ಹುದ್ದೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೂಡ ಚರ್ಚೆಗಳು ನಡೀತಾ ಇರುವಂತದ್ದು. ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಎಂ ಬಿ ಪಾಟೀಲ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಸೊ ಕೆ ಎನ್ ರಾಜಣ್ಣ ಇವರೆಲ್ಲರೂ ಕೂಡ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಮಾತನ್ನ ಪದೇ ಪದೇ ಪುನರುಚ್ಚಾರ ಮಾಡ್ತಾ ಇರುವಂತದ್ದು. ಇದ್ರ ಬೆನ್ನಲ್ಲೇ ನೇರವಾಗಿ ಸಿಎಂ ಪೂರ್ಣಾವಧಿ ಕಿಚ್ಚಿಗೆ ಈಗ ನೇರವಾಗಿ ಸಿದ್ದರಾಮಯ್ಯ ಅವರು ಎಂಟ್ರಿ ಆದಂತೆ ಕಾಣಿಸ್ತಾ ಇದೆ. ಅದು ದೆಹಲಿಯ ಅಂಗಳದಲ್ಲಿ ಕೂಡ ಪೂರ್ಣಾವಧಿ ಸಿಎಂ ನನ್ನದೇ ಅನ್ನುವಂತ ಒಂದು ಸಂದೇಶವನ್ನ ಈಗ ಪರೋಕ್ಷವಾಗಿ ಕೊಟ್ಟಂತೆ ಕಾಣಿಸ್ತಾ ಇದೆ. ಮುಖ್ಯವಾಗಿ ಒಂದು ಮಾತನ್ನ ಪ್ರಸ್ತಾಪ ಮಾಡ್ತಿದ್ದಾರೆ, ಇದು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇಲ್ಲ, ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ, ನಮ್ಮ ಪಕ್ಷದಲ್ಲಿ ಅಂದ್ರೆ 135 ಶಾಸಕರಿದ್ದಾರೆ, ಆ ಎಲ್ಲಾ ಶಾಸಕರು ನನ್ನನ್ನ ಸಿಎಂ ಆಗೋದಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ನಾನು ಸಿಎಂ ಹುದ್ದೆಯನ್ನ ನಿಭಾಯಿಸ್ತಾ ಇದ್ದೇನೆ, ಉಳಿದಂತೆ ಯಾವುದೇ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ ಅನ್ನುವಂತ ಮಾತನ್ನು ಹೇಳುವ ಮೂಲಕ ಎಲ್ಲವೊಂದು ಕೂಡ ಪರೋಕ್ಷವಾಗಿ ನಾನೇ ಸಿಎಂ ಪೂರ್ಣಾವಧಿಗೆ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದಂತೆ ಕಾಣಿಸ್ತಾ ಇದೆ. ಈಗಾಗಲೇ ಕೂಡ ಡಿ ಕೆ ಸಹೋದರರು ಈ ಒಂದು ವಿಚಾರವಾಗಿ ಕೂಡ ತೀವ್ರ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು, ನೇರವಾಗಿ ಹೈಕಮಾಂಡ್ ನಾಯಕರ ಜೊತೆ ಈ ಒಂದು ವಿಚಾರವಾಗಿ ಚರ್ಚೆ ನಡೆಸ್ತಾ ಇದ್ರು. ಅಂದ್ರೆ ಈ ರೀತಿಯ ಒಂದು ಹೇಳಿಕೆಗಳು ಕೊಡ್ತಾ ಇರುವಂತದ್ದು ಸರಿಯಲ್ಲ ಅನ್ನುವಂತ ಒಂದು ಆಕ್ಷೇಪದ ಮಾತುಗಳನ್ನ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ರು. ಖುದ್ದು ಬಹಿರಂಗವಾಗಿ ಕೂಡ ಸಂಸದ ಡಿ ಕೆ ಸುರೇಶ್ ಈ ಒಂದು ವಿಚಾರವಾಗಿ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅಂದ್ರೆ ಎಂ ಬಿ ಪಾಟೀಲ್ ಅವರು ಯಾಕೆ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಕೊಡಬಾರ್ದಾಯ್ತು ಅನ್ನೋ ರೀತಿಯಲ್ಲಿ ಕೂಡ ಬಹಿರಂಗವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರು ಕೂಡ ಸೊ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ರು, ನೇರವಾಗಿ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತಾ ಇದ್ವಿ. ಇದೆಲ್ಲದರ ನಡುವೆ ಹೈಕಮಾಂಡ್ ಅಂಗಳದಲ್ಲೇ ನಿಂತು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಈ ರೀತಿಯ ಒಂದು ಸಂದೇಶವನ್ನು ಕೊಟ್ಟಿರುವಂತದ್ದು ಡಿ ಕೆ ಸಹೋದರರಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಶಾಕ್ ಕೊಟ್ಟಂತೆ ಈಗ ಆಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಅಂದ್ರೆ ಸಿಎಂ ಆಯ್ಕೆಗೂ ಮೊದಲೇ
ಸೊ ಒಂದು ಬಿಗಿಪಟ್ಟನ್ನ ಡಿ ಕೆ ಸಹೋದರರು ಹಿಡಿದಿದ್ರು, ಹೈಕಮಾಂಡ್ ಆಯ್ಕೆ ಮೂಲಕ ಇದು ಅಂತಿಮ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆಗಲೂ ಕೂಡ ಜಗ್ಗ ಜಗ್ಗಾಟ ನಡೆದಿತ್ತು. ಸೊ ಮುಖ್ಯವಾಗಿ ಹೈಕಮಾಂಡ್ ನಾಯಕರೇ ಘೋಷಣೆ ಮಾಡಬೇಕು, ಯಾವುದೇ ರೀತಿಯ ಶಾಸಕರ ಅಭಿಪ್ರಾಯಕ್ಕಿಂತಲೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಘೋಷಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಬಿಗಿಪಟ್ಟ ನಡೆದಿದ್ರು. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಶಾಸಕರು ಯಾರ ಪರವಾಗಿ ಒಲವನ್ನು ವ್ಯಕ್ತಪಡಿಸ್ತಾರೆ, ಯಾರಿಗೆ ಬೆಂಬಲವನ್ನು ಸೂಚಿಸ್ತಾರೆ, ಯಾರ ಬೆನ್ನಿಗೆ ನಿಲ್ತಾರೆ, ಯಾರ ಪರವಾಗಿ ನಿಲ್ತಾರೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಶಾಸಕರ ಅಭಿಪ್ರಾಯವನ್ನು ಆಧರಿಸಿ ಸಿಎಂ ಆಯ್ಕೆ ಆಗಬೇಕು ಅನ್ನುವಂತ ಒಂದು ಪಟ್ಟನ್ನು ಸಿದ್ದರಾಮಯ್ಯ ಅವರು ಹಿಡಿದಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರ ಅಭಿಪ್ರಾಯವೇ ಅಂತಿಮ, ಆದರೂ ಕೊನೆಯದಾಗಿ ಹೈಕಮಾಂಡ್ ಇರ್ಬೋದು, ಆದರೆ ಶಾಸಕರ ಆಯ್ಕೆ ಅಭಿಪ್ರಾಯ ಬಹಳ ಮುಖ್ಯ ಅನ್ನುವಂತ ಮಾತನ್ನು ಒತ್ತಿ ಹೇಳ್ತಾ ಇದ್ರು. ಸೊ ಹಾಗಾಗಿ ಆಗಿನ ಆ ಹಗ್ಗಜಗಟ್ಟ ಏನಿತ್ತು ಇದು ಈಗಲೂ ಕೂಡ ಮುಂದುವರೆದಂತೆ ಕಾಣಿಸ್ತಾ ಇರುವಂತದ್ದು. ರಕ್ಷಾ ಧನ್ಯವಾದ ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.